ನೋಡಿ, ಇನ್ನೇನು ಒಂದು ದಿವಸ ಬಾಕಿ ಇದೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ. ಏನೇ ಇದ್ರೂ ಒಟ್ಟಾರೆ ರಿಸಲ್ಟ್ ಬಂದ್ಮೇಲೆ ಸ್ಪಷ್ಟವಾದಂತ ಮಾಹಿತಿ ಎಲ್ಲರ ಮುಂದೆ ಬಂದೇ ಬರ್ತದೆ. ಆದರೆ ನಮಗಂತೂ ಸಂಪೂರ್ಣ ವಿಶ್ವಾಸ ಇದೆ, ಈ ಸಲ ಒಂದು ಸ್ಥಿರ ಸರ್ಕಾರ ರಚನೆ ಆಗುತ್ತೆ, ಕಾಂಗ್ರೆಸ್ಸಿನ ಸರ್ಕಾರ ರಚನೆ ಆಗುತ್ತೆ. ಅದು ನಮಗೆ ಪೂರ್ತಿ ವಿಶ್ವಾಸ ಇದೆ. ಹೇಳ್ತಾರೆ, ಅವರು ಹೇಳಬೇಕು, ಜೆ ಡಿ ಎಸ್ ಅವರು ಹೇಳಬೇಕು, ಎಲ್ಲೋ ಎಲ್ಲರೂ ಹೇಳೇ ಹೇಳ್ತಾರಲ್ಲ, ಯಾರಾದರೂ ಹೇಳ್ಬಿಡ್ತಾರೋ, ನಾವು ಸೋಲ್ತಾ ಇದ್ದೀವಿ ನಾಳೆ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಆದರೆ ಇವತ್ತಿನ ವಾತಾವರಣ ಮತ್ತು ಪರಿಸ್ಥಿತಿ, ಸನ್ನಿವೇಶ ಎಲ್ಲವನ್ನು ತಾವು ಗಮನವನ್ನು ಅದ್ರ ಬಗ್ಗೆ ಗಮನ ಹಾಕಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಇವತ್ತು ಕಾಂಗ್ರೆಸ್ಗೆ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಯಿತು. ನಮ್ಮ ನಾಯಕರೆಲ್ಲರೂ ಬಹಳ ಒಗ್ಗಟ್ಟಿನಿಂದ ಕೆಲಸ ಮಾಡಿ, ಪ್ರಚಾರ ಮಾಡಿ, ಸಂಘಟನೆ ಮಾಡಿ ನಾವು ಜನರ ಮುಂದೆ ಹೋಗಿದ್ದೇವೆ. ಅದರ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ. ಮತ್ತು ಜನರು ಕೂಡ ಒಳ್ಳೆಯ ಸರ್ಕಾರ ಬಯಸ್ತಾ ಇದ್ದಾರೆ. ಮತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆಯ ಸರ್ಕಾರ, ಪಾರದರ್ಶಕವಾದಂಥ ಮತ್ತು ಒಳ್ಳೆಯ ಆಡಳಿತ ಕೊಡ್ತಕ್ಕಂಥ ಸರ್ಕಾರ ಅವಶ್ಯಕತೆ ಇದೆ. ಅದರಿಂದ ಈ ಬಿ ಜೆ ಪಿ ಸರ್ಕಾರದ ಬಗ್ಗೆ ಜನರಿಗೆ ಸಂಪೂರ್ಣವಾದಂಥ ನಿರಾಶೆ ಆಯಿತು. ಅವರ ಕಾರ್ಯವೈಖರಿ, ಅವರ ನಡವಳಿಕೆ, ಅವರ ಮಾತುಗಳು ಎಲ್ಲವನ್ನು ಜನ ಗಮನಿಸಿ ಒಳ್ಳೆಯ ತೀರ್ಮಾನ ತಗೊಳ್ತಾರೆ. ಅಂದರೆ ಈ ಅಧರ್ಮ ಅಧರ್ಮದ ಕೆಲಸ ಮಾಡೋದ್ರಲ್ಲಿ ಬಿ ಜೆ ಪಿಯವರು ಮುಂದೆ ಇದ್ದಾರೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಯಾಕಂದರೆ ಈಗಾಗಲೇ ಅವರು ಹಣ ಎಲ್ಲ ಸಂಗ್ರಹಿಸ್ತಾ ಇದ್ದಾರೆ, ಅನೇಕ ಜನರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಬನ್ನಿ ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀವಿ, ಮಂತ್ರಿ ಮಾಡ್ತೀವಿ ಅಂತ. ಯಾಕಂದರೆ ಇಂಥ ಎಲ್ಲ ಕೆಟ್ಟ ಕೆಲಸ ಮಾಡೋದ್ರಲ್ಲಿ ಮುಂದೆ ಇರುವಂಥ ಪಕ್ಷ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷ. ಸೊ ಅಶೋಕ್ ಅವರು ಅದನ್ನು ಒಪ್ಕೊಂಡಿದ್ದಾರೆ, ಅವ್ರಿಗೆ ಈಗ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಅವ್ರ ಜನರು ಇದನ್ನು ಒಂದು ಕಾರ್ಯಕ್ರಮನೇ ಆಗೋಗಿದೆ, ನಾವು ಏನು ಬೇಕಾದ್ರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಲೂಟಿ ಮಾಡ್ಬೋದು, ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಶಾಸಕರನ್ನು ಖರೀದಿ ಮಾಡ್ಬೋದು, ಸರ್ಕಾರ ರಚನೆ ಮಾಡಬೇಕಷ್ಟೇ, ಅಧಿಕಾರ ಮುಖ್ಯ ನಮಗೆ ಅಂತ ಹೇಳಿ ಅವ್ರದ್ದು ಈ ರೀ ಅಂದರೆ ಒಂದು ಯಾವುದೇ ಒಂದು ನೀತಿ ನಿಯಮ ಇಲ್ಲದೆ ಇರತಕ್ಕಂಥ ಒಂದು ಪಕ್ಷ ಇವತ್ತು ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಈ ಬಿ ಜೆ ಪಿ. ನಮಗೇನು ಆತಂಕ ಇಲ್ಲ, ನಾವು ಸಜ್ಜಾಗಿದ್ದೇವೆ. ನಮ್ಮ ಅಧ್ಯಕ್ಷರು ಖರ್ಗೆ ಸಾಹೇಬರಿರ್ಬೋದು, ಹಾಗೂ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಶಿವಕುಮಾರ್ ಅವರು, ಸಿ ಎಲ್ ಪಿ ಲೀಡರ್ ಸಿದ್ದರಾಮಯ್ಯ ಅವರು, ಸುರ್ಜೇವಾಲ ಅವರು, ವೇಣುಗೋಪಾಲ್ ಅವರು, ಅವರೆಲ್ಲರೂ ಇಲ್ಲೇ ಇರ್ತಾರೆ. ನಾವೆಲ್ಲ ಅದರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ನಮ್ಮ ಎಲ್ಲ ಕಾರ್ಯತಂತ್ರವನ್ನು ನಾವು ಕೂಡ ರೂಪಿಸ್ತಾ ಇದ್ದೀವಿ. ಆದ್ದರಿಂದ ನಮಗೆ ಯಾವುದೇ ರೀತಿಯ ಭಯ ಇಲ್ಲ, ಮತ್ತು ನಮಗೆ ಒಂದು ವಿಶ್ವಾಸ ಕೂಡ ಇದೆ, ನಮಗೆ ಸ್ಪಷ್ಟ ಬಹುಮತ ಬರುತ್ತೆ ಅಂತ. ಅದು ನಾಳೆ ಎಲ್ಲ ನೋಡಿ, ಎಲ್ಲವನ್ನು ನಾವು ನಿಮ್ಮ ಮುಂದೆ ಹೇಳೋಕ್ಕಾಗ್ತದಾ? ಎಲ್ಲ ನಾಳೆ ರಿಸಲ್ಟ್ ಬರಲಿ, ಅಲ್ಲಿ ಸಿ ಎಲ್ ಪಿ ಮೀಟಿಂಗ್ ಆಗಲಿ, ಸಿ ಎಲ್ ಪಿ ನಮ್ಮ ಶಾಸಕರ ಅಭಿಪ್ರಾಯ ಅದು ಭಾಳ ಪ್ರಮುಖ, ಶಾಸಕರು ಏನು ಹೇಳ್ತಾರೆ ಅದನ್ನು ತೆಗೆದುಕೊಂಡು ನಮ್ಮ ನಾಯಕರು ಒಳ್ಳೆ ತೀರ್ಮಾನ ಮಾಡ್ತಾರೆ, ಯಾವುದೇ ಗೊಂದಲ ಇರೋದಿಲ್ಲ. ನೀವು 3 ವರ್ಷದಿಂದ ಗೊಂದಲ ಇದೆ ಇದೆ ಅಂತ ಹೇಳ್ಕೊಂಡು ಬಂದ್ರಿ, ಯಾವ ಗೊಂದಲ ಆಗಲಿಲ್ಲ, ನಾಳೆನೂ ಕೂಡ ಆಗೋದಿಲ್ಲ. ಇವತ್ತು ಈಗ ನಾವು ಅದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಅಗತ್ಯತೆ ಇಲ್ಲವೇ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.